ನಮಸ್ತೆ, ನೀವು ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶ್ವಂತ್. ಸೊ ಈಗ ತಾನೇ ರಾಮನ ಅವತಾರ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಸೊ ಈ ಟ್ರೈಲರ್ ಈವೆಂಟ್ ನಲ್ಲಿ ಸದ್ಯಕ್ಕೆ ನಾವಿರುವಂತದ್ದು ಈ ಸಿನಿಮಾದ ನಿರ್ದೇಶಕರು ಮತ್ತೆ ಹೀರೋಯಿನ್ ಶುಭ್ರ ಅಯ್ಯಪ್ಪ ಅವರಿದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ತೆ, ಇಬ್ಬರಿಗೂ ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದೆ. ಸೂಪರ್ ಆಗಿದೆ, ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ರಾಮನ ಅವತಾರ, ಸೊ ಹಿಂದೆ ಅವತಾರ ಪುರುಷ ಒಂದು ಸಿನಿಮಾ ರಿಲೀಸ್ ಆಯಿತು, ಈಗ ರಾಮನ ಅವತಾರ ರಿಲೀಸ್ಗೆ ರೆಡಿ ಇದೆ. ತುಂಬ ದಿನಗಳಿಂದ ಒಂದಷ್ಟು ಜನ ಕೇಳ್ತಾ ಇದ್ದೀವಿ ಯಾವಾಗ ರಿಲೀಸ್ ಸಿನಿಮಾ ಅಂತ. ನೀವು ಒಂದಷ್ಟು ರೀಲ್ಸ್ ಮಾಡಿ ತಲೆ ಕೆಡಿಸಿದ್ರಿ ಜನಗಳಿಗೆ. ಸೊ ಈಗ ಮೇ 10 ಅಂತ ಹೇಳಿದ್ದೀರಾ, ರಾಮನ ಅವತಾರ ಏನಿದೆಲ್ಲ ಅವತಾರ ತೋರ್ಸೋಕೆ ಹೊರಟಿದ್ದೀರಾ? ಸೊ ಇದರಲ್ಲಿ ತುಂಬಾ ಅವತಾರಗಳಿದೆ ನೋಡಬೇಕು ಅಂದರೆ, ಹಂಗೆ ಮತ್ತೆ ಅದೇ ಹೇಳ್ದಂಗೆ ತುಂಬ ಕಾಯಿಸಿದ್ವಿ ಅಂತ ಅಂದಲ್ಲ. ಸೊ ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಮೇ ಬಿ ಮೇ ಅಲ್ಲ, ಪಕ್ಕಾ ಮೇ. ಅದು ಮೇ 10 ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋವಂಥ ಅಂಶಗಳು ತುಂಬಾ ಇದೆ. ಅಂದರೆ ಈಗ ಆಲ್ರೆಡಿ ನೀವು ಟ್ರೈಲರ್ ನೋಡಿದಾಗ ಒಂದು ಐಡಿಯಾ ಬಂದಿರ್ಬೋದು, ಒಂದು ಬಂಗಾರದ ಜಿಂಕೆ ಇದೆ, ಒಂದು ಕಿಡ್ನ್ಯಾಪ್ ಆಗ್ತಾ ಇದೆ, ನಿಮಗೆಲ್ಲೋ ಒಂದು ಕಡೆ ಒಂದು ರಾಮಾಯಣದ ಒಂದು ಹಿಂಟ್ ಸಿಕ್ಕಿರ್ಬೋದು. ಅಷ್ಟೆಲ್ಲ ನೀವು ತೆಗೆದು ನಮ್ಮದು ಪೋಸ್ಟರ್ ತೆಗೆದು ನೋಡಿದ್ರೂ ಅದರಲ್ಲೂ ಸುಮಾರು ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಅದು ಬಟ್ ಇದೆಲ್ಲ ಒಂದು ಜಸ್ಟ್ ಟೀಸರ್ ಟ್ರೈಲರ್ ಅಂತ ಅನ್ಬೋದಷ್ಟೇ. ನೀವು ಸಿನಿಮಾಗೆ ಬಂದಾಗ ಈ ಥರದ ಇನ್ನೂ ಅನೇಕ ಅಂಶಗಳಿದೆ. ಸೊ 2.5 hours ಥ್ರೋಔಟ್ ಒಂದು ಒಳ್ಳೆ ಮೆಸೇಜ್ನ ಕಾಮಿಡಿಯಾಗಿ ಎಂಟರ್ಟೈನ್ ಮಾಡ್ತಾ ಜನಕ್ಕೆ ಹತ್ರ ತಗೊಂಬರೋಂಥ ಪ್ರಯತ್ನ ನಡೆದಿದೆ. ಸೊ May 10 ಮಿಸ್ ಮಾಡ್ದೆ ಇಲ್ಲ ನೋಡಿ, ಇವಾಗಲೇ ಎಲ್ಲ ಹೇಳ್ಬಿಟ್ರು ಕ್ಲೈಮ್ಯಾಕ್ಸ್ ಥರ. ಆ್ಯಂಡ್ ಸೊ ಸಿನಿಮಾದ ಹೀರೋಯಿನ್ ಶುಭ್ರಾಯಪ್ಪ ಅವರಿದ್ದಾರೆ, ಇವ್ರು ಸಿಗ್ದಾಗೆಲ್ಲ ನಾನು ಕೇಳ್ತಾ ಇರ್ತೀನಿ ಇನ್ನು ವರ್ಷ ವರ್ಷ ನೀವು ಹೈಟ್ ಆಗ್ತಾನೆ ಇದ್ದೀರ. ಸೊ ಇವಾಗ ನೋಡ್ತಾ ಇದ್ರೆ ಇನ್ನೂ ಹೈಟ್ ಆಗಿದ್ದೀರಾ, ಹೈಟ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಡಿ ಗ್ಲ್ಯಾಮರ್ ಲುಕ್ ಕಾಣಿಸ್ಕೊಳ್ತಾ ಇದ್ರೆ, ಫಸ್ಟ್ ಟೈಮ್ ಹಳ್ಳಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ನಾ ಸ್ಟೇಜಲ್ಲಿ ಹೇಳಿದೆ ಅಲ್ಲ, ಸೊ ಯಾವಾಗಲೂ ನನಗೆ ತುಂಬ ಪಾಶ್ ಆರಿಸ್ಟೊಕ್ರಾಟಿಕ್ ಲುಕ್ ಸಿಗೋದು. ಅವ್ರು ನಮಗೆ ಫೋನ್ ಮಾಡೋಕೆ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ಐ ಫೀಲ್ ಲೈಕ್ ಆಸ್ ಅನ್ ಆ್ಯಕ್ಟರ್ ಬೇರೆ ಬೇರೆ ರೋಲ್ಸ್ ಪ್ಲೇ ಮಾಡೋದು ನಮಗೂ ಇಟ್ಸ್ ಲೈಕ್ ಅ ಚಾಲೆಂಜ್, ಇಸ್ ಇಂಟ್ರೆಸ್ಟಿಂಗ್ ಅಲ್ಲ. ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ನಮ್ಮ ಸಾಂಗ್ ಬಂತು ಆ್ಯಂಡ್ ಐ ಫೀಲ್ ಲೈಕ್ ಅದು ತುಂಬ ಚೆನ್ನಾಗಿ ನಾನು ಕಾಣ್ತಾ ಇದ್ದೆ ರೋಲಲ್ಲಿ. ಸೊ ಯಾ, ಐ ಆಮ್ ಎಕ್ಸೈಟೆಡ್, ಲೆಟ್ಸ್ ಸೀ ವಾಟ್ ಹ್ಯಾಪನ್ಸ್. ಸೊ ಡೈಲಾಗ್ ಹೇಳಕ್ಕೆ ಏನಾದರೂ ಒಂಚೂರು ಸೈಕಲ್ ವೆಹಿಕಲ್ ಹೊಡೆದ್ರೆ ಹೆಂಗೆ ಅಂತ ಹಳ್ಳಿ ಪಾತ್ರ ಅಂತ ಸಿಗ್ತಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಟೀಮ್ಗೆ ಕ್ಲಾರಿಟಿ ತುಂಬ ಇದೆ, ಸೊ ಇಟ್ಸ್ ವೆರಿ ಗುಡ್. ಸೊ ಸಮ್ಟೈಮ್ಸ್ ಲೈಕ್ ಯು ನೋ ಯು ಡೋಂಟ್ ನೋ, ಎಲ್ಲರೂ ಲೈಕ್ ಇಟ್ಸ್ ಆಲ್ ಓವರ್ ದ ಪ್ಲೇಸ್. ಇವ್ರ ಜೊತೆ ಅವ್ರಿಗೆ ಕ್ಲಾರಿಟಿ ಇತ್ತು, ಯಾ ಏನು ಮಾಡಬೇಕು, ಹೆಂಗ್ ಕಾಣಬೇಕು, ಏನು ಹೇಳಬೇಕು ಅಂತ. ಸೊ ವೆನ್ ದೇ ಹ್ಯಾವ್ ಕ್ಲಾರಿಟಿ ಇಟ್ಸ್ ಸೋ ಗುಡ್ ಫಾರ್ ದ ಪರ್ಫಾರ್ಮರ್ ಆಲ್ಸೋ. ನಮಗೂ ತುಂಬ ಈಸಿ ಸ್ಮೂತ್ ಆಗಿತ್ತು. ಆ್ಯಂಡ್ ನಾವು ಸ್ವಲ್ಪ ಹೋಮ್ವರ್ಕ್ ರಿಹರ್ಸಲ್ ಎಲ್ಲ ಬಿಫೋರ್ ದ ಶೂಟ್ ವಿ ಡಿಡ್ ಆ್ಯಂಡ್ ಐ ಥಿಂಕ್ ಇಟ್ ವೆಂಟ್ ಸ್ಮೂತ್ ಅಲ್ಲ. ಆ್ಯಕ್ಚುಲಿ ಅವರು ಸ್ವಲ್ಪ ಸಾಫ್ಟ್ ಮಾಡಿ ನಮಗೆ ಒಳ್ಳೆ ಟೋನಲ್ಲಿ ಇಡ್ತಾ ಇದ್ದಾರೆ ಅಷ್ಟೇ. ಆ್ಯಕ್ಚುಲಿ ನಾವು ಮಾಡಿದ್ದು ಸ್ಪಾಟಲ್ಲಿ ಡೈಲಾಗ್ ಚೇಂಜ್ ಮಾಡ್ತಿದ್ವಿ, ಸ್ಪಾಟಲ್ಲಿ ಸಿಚುಯೇಷನ್ ಚೇಂಜ್ ಮಾಡ್ತಾ ಇದ್ವಿ. ಬಟ್ ಟ್ರಸ್ಟ್ ಮೀ, ಆ ಮೂಮೆಂಟಲ್ಲೂ ನಾವು ಹೋಗಿ ಹೇಳ್ತಾ ಇದ್ದೀವಿ, ಮ್ಯಾಮ್ ನಿಮಗೆ ಸಡನ್ಲಿ ಡೈಲಾಗ್ ಚೇಂಜ್ ಆಗಿದೆ, ಈ ಥರ ಇದೆ, ಈ ಡೈಲಾಗ್ ಎಲ್ಲ ಇವಾಗ ಇದು ಮಾಡ್ತಾ ಇದ್ದೀವಿ ಅಂತ. ಅವ್ರು ಹೌದಾ, ಓಕೆ ಯಾ ಅಂತ ಹೇಳ್ಬಿಟ್ಟು ಹಿಂಗೆ ಉಡ್ಕೊಡೋರು. ನಾನು ಏನೋ ಗಾಬರಿ ಆಗ್ತಿದ್ದಾರೆ ಅಂದರೆ, ಶಿ ವಾಸ್ ಲುಕಿಂಗ್ ಫಾರ್ ಅ ಪೆನ್ ಆ್ಯಂಡ್ ಪೇಪರ್. ಲೈಕ್ ನಾನು ಹೇಳಿದ್ದನ್ನ ನೀಟಾಗಿ ಒಂದೊಂದೇ ವರ್ಡ್ ಬೈ ವರ್ಡ್ ಬರ್ಕೊಂಡು ನಾವಲ್ಲಿ ಇನ್ನೂ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಲೈಟಿಂಗ್ ಎಲ್ಲ ಸೆಟ್ ಮಾಡ್ತಾ ಇದ್ದರೆ, ಶಿ ಯೂಸ್ ಟು ರಿಹರ್ಸ್ ಇಟ್ ಆ್ಯಂಡ್ ಸ್ಪಾಟಿಗೆ ಬಂದು ಸೆಟ್ ಟೇಕ್ ತಗೊಳ್ಳೋಷ್ಟೊತ್ತಿಗೆ ಶಿ ಇಸ್ ಆಲ್ ಗುಡ್. ಸೊ ಡೆಫಿನೆಟ್ಲಿ ಆ ಥರ ಸ್ಪಾಟ್ ಚೇಂಜಸ್ ಆದಾಗ್ಲೂ ಶಿ ಮ್ಯಾನೇಜ್ ಇಟ್ ವೆರಿ ವೆಲ್. ಸೊ ಬಿಗ್ ಥಮ್ಸ್ ಅಪ್ ಫಾರ್ ದಟ್. ಸರ್, ಶುಭ್ರ ಅಯ್ಯಪ್ಪ ಅಂತಿದ್ದಂಗೆ ನಮಗೆಲ್ಲ ಫಸ್ಟ್ ನೆನಪಾಗೋದು ಒಂದು ಸಾಂಗ್ ಅಂದರೆ ಶಿವಣ್ಣನ ಜೊತೆ ಡ್ಯಾನ್ಸ್ ಮಾಡಿರೋದು, ಸ್ಟೆಪ್ ಹಾಕಿರೋವಂಥದ್ದು. ಏನಾದರೂ ಮಾಡಿದ್ರೆ ಇಟ್ ಇಸ್ ಓನ್ಲಿ ದಿಸ್ ಸಾಂಗ್ ಎವ್ರಿವನ್. ನಾನು ಏನಕ್ಕೆ ಇದನ್ನು ಕೇಳಿದೆ ಅಂತಂದರೆ, ಆ ಸಾಂಗ್ ಈಗ ಇವ್ರ ಹೆಸರು ಹೇಳ್ತಿದ್ದಂಗೆ ಆ ಸಾಂಗ್ ನೆನಪಾಗುತ್ತೆ. ಸೊ ಈ ಸಿನಿಮಾದಲ್ಲಿ ಇವರಿಗೆ ಅಂತಲೇ ಒಂದು ಸ್ಪೆಷಲ್ ಸಾಂಗ್ ಏನಾದರೂ ಇಟ್ಟಿದ್ರೆ ಹೇಗೆ ಅಂತ? ಹೌದೌದು, 100% ಇದೆ. ಅಂದರೆ ಆಲ್ರೆಡಿ ಅದು ರಿಲೀಸು ಆಗಿದೆ, ಬೇಕಿದ್ರೆ ನೀವು ನೋಡ್ಬೋದು ರಾಮ ಇಸ್ ಎ ಜೆಂಟಲ್ಮನ್ ಅಂತ. ಅದೊಂದು ವೆರಿ ಸ್ಪೆಷಲ್ ಸಾಂಗ್ ಏನೇ ಅಂದರೆ, ನಮಗೆ ಸಾಂಗಿಗೋಸ್ಕರ ನಾವು ಶುಭ್ರ ಅವ್ರನ್ನ ಕರ್ಕೊಂಬರ್ಲಿಲ್ಲ, ಕ್ಯಾರೆಕ್ಟ್ರಿಗೋಸ್ಕರ ತಂದ್ವಿ. ಆ್ಯಂಡ್ ದಟ್ ಸಾಂಗ್ ವಾಸ್ ರೆಕಾರ್ಡ್ ಇನ್ ದಟ್ ಪ್ಲೇಸ್ ಅನ್ನೋದಕ್ಕೋಸ್ಕರ ಸಾಂಗ್ ಮಾಡಿದ್ವಿ ಅಷ್ಟೇ. ಬಟ್ ತುಂಬ ಚೆನ್ನಾಗಾಗಿದೆ ಆ ಸಾಂಗ್ನ. ಈಗ ಸದ್ಯಕ್ಕೆ ನಾವು ಲಿರಿಕಲ್ ವಿಡಿಯೋ ಥರ ಮಾತ್ರ ಬಿಟ್ಟಿದ್ದೀವಿ ಅಷ್ಟೇ, ಸಿನಿಮಾ ರಿಲೀಸ್ ಆದಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಸಾಂಗ್ ಥರ ಬಿಡ್ತೀವಿ. ಸೊ ನಿಮ್ಗೆ ಇನ್ನೂ ಮೋರ್ ಜಲಕ್ ಸಿಗುತ್ತೆ ಅದು ನೋಡುವಾಗ. ಬಟ್ ರೈಟ್ ನಾವು ಡೆಫಿನೆಟ್ಲಿ ನೀವು ಲಿರಿಕಲ್ ವಿಡಿಯೋ ಸಾಂಗ್ನ ನೋಡ್ಬೋದು ಈಗ ಸದ್ಯಕ್ಕೆ ಯೂಟ್ಯೂಬಲ್ಲಿದೆ ಈಗ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಒಂದು ಹೇಳ್ತಾ ಇದ್ರು ಒಂದು ರಾಮಾಯಣದ ಒಂದು ಹಿಂಟ್, ಸೊ ಈ ಥರ ಅದರಲ್ಲೂ ಕೂಡ ರಾಮ ಅಂತ ಬಂದಾಗ ಸೀತೆ ಒಬ್ಬರೇ ನಾವು ನೋಡ್ತೀವಿ. ಬಟ್ ಈ ಸಿನಿಮಾದಲ್ಲಿ 2 heroines ಡೈರೆಕ್ಟ್ರಿಗೆ ಕೇಳಬೇಕು, ಬಟ್ ಇವ್ರಿಗೆ ಕೇಳ್ತೀನಿ ನಾನು. ಸಿ ಎಕ್ಸಾಕ್ಟ್ಲಿ, ಅದು ಆ್ಯಕ್ಚುಲಿ ಅವ್ರಿಗೆ ಕ್ವೆಶನ್. ಬಟ್ ಇದರಲ್ಲಿ ಇಟ್ಸ್ ಸೋ ನ್ಯೂಆನ್ಸ್ಡ್ ಅಲ್ಲ, ಇಟ್ಸ್ ಲೈಕ್ ಸ್ವಲ್ಪ ಏನೋ ಗೊತ್ತಾಗುತ್ತೆ, ಬಟ್ ನೀವು ನೋಡಿ ಹೋಗಿ ಲೈಕ್ ಓನ್ಲಿ ವೆನ್ ಯು ವಾಚ್ ದ ಫಿಲ್ಮ್ ಅದು ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೈ ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ದ ಸಮ್ ಕನ್ಫ್ಯೂಷನ್, ದ ಸಮ್ ಎಕ್ಸೈಟ್ಮೆಂಟ್. ಸೊ ನೀವು ಇಫ್ ಯುವರ್ ಕ್ವೆಶ್ಚನ್ ಇಸ್ ಯಾರು ಸೀತಾ, ನೀವು ಅಲ್ಲಿ ಬಂದು ನೋಡಬೇಕು ಯಾರು ಸೀತಾ ಅಂತ ಆವಾಗಲೇ ಗೊತ್ತಾಗುತ್ತೆ.
ಸರ್ ಅದೇ ಇಲ್ಲಿ ನನ್ನ ಹೇಳ್ದಂಗೆ ಇಲ್ಲಿ ಜಸ್ಟ್ ನಾವು ರಾಮಾಯಣದಲ್ಲಿರೋ ಕ್ಯಾರೆಕ್ಟರ್ನ ಮಾತ್ರ ಇಲ್ಲಿ ರೆಫರೆನ್ಸ್ ಥರ ತೊಗೊಂಬರ್ದೆ, ಕೆಲವೊಂದೊಂದ್ಸಲ ಸಿಚುಯೇಷನ್ನು ಕ್ಯಾರೆಕ್ಟರ್ ಮಾಡಿದ್ದೀವಿ. ಅಂದರೆ ಪೂರ್ಣಿಮನ ಹೆಸರನ್ನೇ ಬೇಕಿದ್ರೆ ನೀವು ಡಿಕೋಡ್ ಮಾಡಿದ್ರೆ ರಾಮನ ಲೈಫು ಪೂರ್ಣ ಹೇಗಾಗುತ್ತೆ ಅನ್ನೋದಕ್ಕೂ ಒಂದು ರೀಸನ್ ಆಗ್ಬೋದು. ಸೊ ನಾಟ್ ಓನ್ಲಿ ದ ಕ್ಯಾರೆಕ್ಟರ್ಸ್, ಕೆಲವೊಂದೊಂದ್ಸಲ ಸಿಚುಯೇಷನ್ನು ಒಂದು ಕ್ಯಾರೆಕ್ಟರ್ನಾಗಿ ತೊಗೊಂಬರ್ತಾ ರಾಮನ ಲೈಫಲ್ಲಿ ನಡೀತಾ ಹೋಗುತ್ತೆ. ಸೊ ಇದರಲ್ಲಿ ಅದೇ ನಾನು ಹೇಳ್ದಂಗೆ ನಾವು ಟೋಟಲಿ ನಾನಾಗಲಿ ನಮ್ಮ ಟೀಮ್ ಆಗಲಿ ಯಾರೂ ಯಾರು ರಾಮ ಅಂತ ಹೇಳಲ್ಲ, ಯಾರು ಸೀತಾ ಅಂತ ಹೇಳಲ್ಲ. ಇಟ್ಸ್ ಅಪ್ ಟು ಆಡಿಯನ್ಸ್. ಅವರೇ ಬಂದು ಥಿಯೇಟ್ರಲ್ಲಿ ಕೂತ್ ನೋಡಿದಾಗ ಐ ಥಿಂಕ್ ದಟ್ ಈಸ್ ವಾಟ್ ದ ಫನ್ ಈಸ್ ಅಂತ. ಅಂದರೆ ನಮ್ಗೆ ಯಾವಾಗಲೂ ಡಿ ಕೋಡ್ ಮಾಡುವಾಗ ಒಂದು ಮಜಾ ಸಿಗುತ್ತಲ್ಲ, ಏ ನಾನು ಇದು ಕಂಡಿಡ್ದೆ, ಐ ಥಿಂಕ್ ಇದು ಅದು ಮ್ಯಾಚ್ ಮಾಡಿದ್ದಾರೆ, ಓ ಈ ಕ್ಯಾರೆಕ್ಟರ್ ಇದಾರಲ್ಲ ಅದು ಪ್ರಾಬಬ್ಲಿ ಇದ್ರ ರೆಪ್ರೆಸೆಂಟೇಷನ್ ಇರ್ಬೋದು ಅಂತ. ಸೊ ದಟ್ ಈಸ್ ದ ಫನ್ ಐ ರಿಯಲಿ ವಾಂಟ್ ಆಡಿಯನ್ಸ್ ಟು ಎಂಜಾಯ್ ಇಟ್. ಸೊ ಹಂಗಾಗಿ ಥಿಯೇಟ್ರಲ್ಲಿ ಮಿಸ್ ಮಾಡಿದೆ ನೋಡಿ, ಎರಡನೇ ಸತಿ ನೋಡುವಾಗ ನಿಮ್ಗೆ ಆ್ಯಕ್ಚುಲಿ ಇನ್ನೊಂಚೂರು ಜಾಸ್ತಿ ಗೊತ್ತಾಗುತ್ತೆ. ಅಂಡ್ ಇದರಲ್ಲಿ ನಾನು ನೋಟಿಸ್ ಮಾಡಿದ್ದೇನು ಅಂತಂದ್ರೆ ಹೀರೋ ಸೇಮ್ ಹೈಟ್ ಇದ್ರ, ಏನ್ ತೊಂದರೆ ಆಗಿಲ್ಲ ಅನ್ಸುತ್ತೆ. ನೋ ನೋ ಪ್ರಾಬ್ಲಮ್ ಅಲ್ಲಿ, ರಿಯಲಿ ನೋ ಪ್ರಾಬ್ಲಮ್ ಅಲ್ಲಿ. ನನಗೂ ಖುಷಿ ಆಯ್ತು, ಲೈಕ್ ಅದರ್ವೈಸ್ ಅಯ್ಯೋ ಏನಾದ್ರೂ ಹೇಳ್ತಾರೆ. ಸೊ ದೇರ್ ವಾಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಇಟ್ಸ್ ಇಟ್ ವಾಸ್ ಈಸಿ. ಈಗ ಹೀರೋಯಿನ್ ತುಂಬಾ ಹೈಟ್ ಆಗಿರೋದ್ರಿಂದ ಏನೇನು ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ? ಲವ್ಲಿ ಕ್ವೆಶ್ಚನ್. ಪ್ರಾಬ್ಸಿ ನಾನು ಆ್ಯಕ್ಚುಲಿ ನಾನು ಮಾಡೆಲ್ ನಾನು ಸ್ಟಾರ್ಟ್ ಮಾಡಿದ್ದು, ಆ್ಯಂಡ್ ನನ್ನ ಆ್ಯಡ್ ನೋಡಿ ಅವರು ದೇ ವಾಂಟೆಡ್ ಮೀ ಟು ಬಿ ಆನ್ ಆ್ಯಕ್ಟರ್. ಇನಿಷಿ ನನಗೆ ಸ್ವಲ್ಪ ಬೇಸರ ಆಗ್ತಾಯಿತ್ತು, ಬಿಕಾಸ್ ನನಗೇನಾದರೂ ಫಿಲಮ್ ಸಿಗತ್ತೆ ಲೈಕ್ ಚೆನ್ನಾಗಿದ್ದಾಳೆ ಬಟ್ ಹೈಟ್ಗೋಸ್ಕರ ಅಯ್ಯೋ ಇಲ್ಲ ಅಂತ. ಬಟ್ ನಾವ್ ಐ ಟೇಕ್ ದಟ್ ಆಸ್ ಮೈ ಸ್ಟ್ರೆಂತ್, ನಂತರ ಯಾರಿಲ್ಲ, ಯು ನೋ ಐ ಮೀನ್. ಸೊ ಐ ಆಮ್ ಲೈಕ್ ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್, ದೇ ಕ್ಯಾನ್ ಡೂ ವಾಟ್ ಐ ಕೆನ್ ಡೂ ಅಂತ. ಸೊ ಐ ಆಮ್ ಜಸ್ಟ್ ಲೈಕ್ ದಟ್ಸ್ ಮೈ ಸ್ಟ್ರೆಂತ್ ಆ್ಯಂಡ್ ಯಾ ಅಷ್ಟೇ. ಈಗ ಹೈಟ್ ಜಾಸ್ತಿ ಇದ್ದೀರಾ ಅಂತ ಹೇಳಿ ಒಂದಷ್ಟು ಸಿನಿಮಾ ಆಪರ್ಚುನಿಟಿ ಮಿಸ್ ಆಗಿದ್ದೀವಿ. ಹೌದು ಆಗಿದೆ, ಹ್ಯಾವ್ ಟು ಬಿ ಆನೆಸ್ಟ್ ಆಗಿದೆ. ಬಟ್ ಟುಡೇ ಥಿಂಗ್ಸ್ ಆರ್ ಚೇಂಜ್. ಜಾಸ್ತಿ ಇದ್ದಾರೆ ಅಂತ ರಿಜೆಕ್ಟ್ ಆಗಿಲ್ಲ, ಹೀರೋ ಶಾರ್ಟ್ ಇದ್ದಾರೆ ಅಂತ ರಿಜೆಕ್ಟ್. ಕರೆಕ್ಟ್, ಸಿ ಐ ಲೈಕ್ ದಿಸ್ ಟೀಮ್, ಯೆಸ್. ಬಟ್ ಇವಾಗ ಚೇಂಜು ಆಗ್ತಾ ಇದೆ. ಮೈ ಫಸ್ಟ್ ಫಿಲ್ಮ್ ಶಿವರಾಜ್ ಕುಮಾರ್ ಸರ್ ಜೊತೆ, ವಾಟ್ ಅ ಮ್ಯಾನ್. ಅವ್ರಿಗೆ ಏನು ನನಗೆ ಹೀ ಡಿಂಟ್ ಹ್ಯಾವ್ ಎನಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಏನಿಲ್ಲ, ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಥಿಂಗ್ಸ್ ಆರ್ ಚೇಂಜಿಂಗ್, ಯು ನೋ. ಆ್ಯಂಡ್ ಆ್ಯಂಡ್ ಐ ಫೀಲ್ ಲೈಕ್ ನಿಮ್ಗೆ ಏನು ಸಿಗಬೇಕು ಅದು ಸಿಗತ್ತೆ ಅಂತ. ಸೊ ದಿಸ್ ನೋ ಪಾಯಿಂಟ್ ಲೈಕ್ ಏನಾಗಿಲ್ಲ ಅಂತ. ಐ ಲೈಕ್ ಹೂ ಐ ಆಮ್, ವಾಟ್ ಐ ಆಮ್. ಸಿ ಐ ಗಾಟ್ ದಿಸ್ ಲವ್ಲಿ ಫಿಲ್ಮ್. ನೋಬಡಿ ಇವನ್ ಯೂಸ್ ಟು ಇಮ್ಯಾಜಿನ್ ಮೀ ಆಸ್ ದಟ್ ವಿಲೇಜ್ ಗರ್ಲ್. ಅವ್ರು ಎಷ್ಟು ನಾನು ನೋಡುವಾಗ ಅವ್ನ ಲೈಕ್ ವಾವ್, ಐ ಕ್ಯಾನ್ ಆ್ಯಕ್ಚುಲಿ ಲುಕ್ ಲೈಕ್ ದ್ಯಾಟ್ ಅಂತ. ಸೊ ಟುಡೇ ಇಟ್ಸ್ ಲೈಕ್ ಜಸ್ಟ್ ಬ್ರಾಡ್ ಹಿಂಗೆ. ಸೊ ಎವ್ರಿ ಒನ್ಸ್ ಮೈಂಡ್ ಸೆಟ್ ಆಲ್ಸೋ ಬ್ರಾಡ್ ಆಗ್ತಾ ಇದೆ, ವಿಚ್ ಇಸ್ ಎಕ್ಸಲೆಂಟ್. ಇಟ್ಸ್ ಅ ಗುಡ್ ಟೈಮ್ ಟು ಬಿ ಆನ್ ಆಕ್ಟರ್. ಸರ್, ರಿಷಿ ಮೋರ್ ದನ್ ಅನ್ ಆ್ಯಕ್ಟರ್, ಐ ಕನ್ಸಿಡರ್ ಇನ್ ಆಸ್ ಮೈ ಬಿಗ್ ಬ್ರದರ್. ಅವ್ರು ನನಗೆ ಒಂಥರ ಬಿಗ್ ಬ್ರದರ್ ಇದ್ದಂಗೆ. ಅಂದರೆ ಬಿಕಾಸ್ ಇದು ನಂದು ಮೊದಲನೇ ಪ್ರಾಜೆಕ್ಟ್ ಆಗಿದ್ದರಿಂದ ನನಗೆ ವಿತ್ ಒಂದು ಎಕ್ಸ್ಪರ್ಟೀಸ್ ಯಾವಾಗಲೂ ಬೇಕಿತ್ತು. ರಿಗಾರ್ಡ್ಲೆಸ್ ಅದು ಶೂಟ್ಗೆ ಹೋಗೋದಾಗಿರ್ಬೋದು ಅಥವಾ ಮುಗಿಸೋದಾಗಿರ್ಬೋದು ಆ್ಯಂಡ್ ವಾಟ್ ಸೇಲ್ಸ್ದಾಗಿರ್ಬೋದು, ಲೈಕ್ ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ. ಅದು ನನಗೆ ಸಿನಿಮಾ ಮಾಡೋದು ಗೊತ್ತಿತ್ತು ಅಷ್ಟೇ, ಅದನ್ನು ಮಾಡಿದ ಮೇಲೆ ಅದನ್ನು ಹೆಂಗೆ ಮಾರ್ಕೆಟ್ ಮಾಡಬೇಕು, ಹೆಂಗೆ ಸೇಲ್ ಮಾಡಬೇಕು, ಎಷ್ಟು ದೊಡ್ಡ ಟೀಮ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಅನ್ನೋದು ಇಟ್ಸ್ ಅ ಕಂಪ್ಲೀಟ್ ಒನ್ ಹೊಸ ಡಿಗ್ರಿ ನನಗೆ. ಆ ಡಿಗ್ರಿ ಈಗ ನನಗೆ ಕೇಳಿದ್ರೆ ಡಬಲ್ ಡಿಗ್ರಿ ಅನ್ಬೋದು, ಒಂದು ಇಂಜಿನಿಯರಿಂಗ್ ಆಗಿದೆ, ಇನ್ನೊಂದು ಈಗ ಸಿನಿಮಾ ಡಿಗ್ರಿ ಆಗಿದೆ. ಈ ಡಿಗ್ರಿಗೆ ನನ್ನ ಪ್ರೊಫೆಸರ್ ರಿಷಿಯವರು ಅಂತ ಹೇಳ್ಬೋದು. ಸೊ ಆ ರೀತಿ ಅವರು ಪ್ರತಿಯೊಂದು ವಿಚಾರದಲ್ಲೂ ನನ್ನ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್, ಬ್ರಿಲಿಯಂಟ್ ಪರ್ಫಾರ್ಮರ್. ಅಂದರೆ ನಾನು ಪರ್ಟಿಕ್ಯುಲರ್ಲಿ ಸ್ಪಾಟಲ್ಲಿ ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ, ಆ ಮೊಮೆಂಟಿಗೆ ತಕ್ಕಂಗೆ ಏನೋ ಒಂದು ಫ್ಲ್ಯಾಶ್ ಆದ ತಕ್ಷಣ ಒಂದು ಐಡಿಯಾಸ್ ಚೇಂಜ್ ಮಾಡಿಬಿಡ್ತೀನಿ. ಅದನ್ನು ವೆರಿ ಕ್ವಿಕ್ಕಾಗಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋ ಅಂತ ಆ್ಯಕ್ಟರ್ಸ್ ಇರ್ತಾರಲ್ಲ, ದಟ್ ಈಸ್ ದ ಬೆಸ್ಟ್. ಆ ಸಿನಿಮಾ ಯಾವಾಗಲೂ ಅರ್ಧ ಕೆಲಸ ರೈಟ್ ಕ್ಯಾಸ್ಟಿಂಗಲ್ಲೇ ಮುಗ್ದೋಗ್ಬಿಡುತ್ತೆ. ಅಂಥದ್ರಲ್ಲಿ ನನಗೆ ಐ ಥಿಂಕ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಸ್ ಅ ರೈಟ್ ಕ್ಯಾಸ್ಟಿಂಗ್, ಆ್ಯಂಡ್ ರಿಷಿ ಸರ್ ಸಿಕ್ಕಿದ್ದು ಇಟ್ ವಾಸ್ ಅ ಬಂಪರ್ ಫಾರ್ ಮಿ. ಸೊ ಹಂಗಾಗಿ ಐ ಥಿಂಕ್ ಈಸ್ ಅ ವೆರಿ ಗ್ರೇಟ್ ಪರ್ಫಾರ್ಮರ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ವರ್ಕ್ ಮೋರ್ ವಿತ್ ಹಿಮ್. ರಿಷಿ ಅವರು ಹೈಟ್ ಇದ್ದಾರೆ ಅಂತ, ಸೊ ಶುಭ್ರಯ್ಯಪ್ಪ ಅವ್ರನ್ನ ಹಂಗೆ ಹಾಕೊಂಡು ಹೈಟ್ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂತ. ಆ್ಯಂಡ್ ಪ್ರಣೀತಾ ಅವರು ಕೂಡ ಹೈಟ್ ಇದ್ದರು. ಹೈಟ್ ಇಲ್ಲ, ನಾನು ಅವಾಗ ಹೇಳ್ದಂಗೆ ಹೈಟ್ ಇದ್ದಾರೆ ಅನ್ನೋ ಥರ ಏನಿಲ್ಲ, ಹೈಟ್ ಮ್ಯಾಟ್ರ್ ಅಂತ ಏನಲ್ಲ. ಆ್ಯಂಡ್ ನಮಗೆ ಅಂದರೆ ಒಂದು ಏನು ಅಂದರೆ ಯೂಶುವಲ್ ಒಂದು ಆರ್ಟಿಸ್ಟ್ ಅಂದಾಗ ಒಂದು ಕ್ಯಾರೆಕ್ಟರ್ ಟೋನ್ ಸೆಟ್ ಆಗಿಬಿಟ್ಟಿರುತ್ತೆ, ಇವರು ಇದನ್ನೇ ಮಾಡಬೇಕು, ಇವರಿಗೆ ಈ ಥರದ್ದೇ ರೋಲ್ಸ್ಗಳು ಹೋಗ್ಬೇಕು ಅಂತ. ಕೆಲವೊಂದು ಸತಿ ಆ ಕ್ಯಾರೆಕ್ಟರ್ನ ಬೀಟ್ ಮಾಡೋದಾಗ ಆಡಿಯನ್ಸ್ಗೂ ಒಂದು ಥ್ರಿಲ್ ಇರುತ್ತೆ, ಆ್ಯಂಡ್ ನಮಗೆ ಮಾಡುವಾಗ್ಲೂ ಒಂದು ಸಂತೋಷ ಇರುತ್ತೆ. ಆ್ಯಂಡ್ ನಮಗೆ ಈ ಪೂರ್ಣಿಮಾ ಅನ್ನೋ ಕ್ಯಾರೆಕ್ಟರ್ ಬಂದುಬಿಟ್ಟು ಕಂಪ್ಲೀಟ್ಲಿ ವಿಲೇಜಲ್ಲಿ ಒಂದು ಮೆಡಿಕಲ್ ಸ್ಟೋರಲ್ಲಿ ವರ್ಕ್ ಮಾಡೋವಂಥ ಹುಡುಗಿ, ಇದಕ್ಕೆ ಯಾರನ್ನ ಕ್ಯಾಸ್ಟ್ ಮಾಡ್ಬೋದು ಅಂತ ಅಂದಾಗ ಒಂದು ನಮ್ಮ ಡೈರೆಕ್ಷನ್ ಟೀಮ್ ಮೆಂಬರ್ಸ್ ಎಲ್ಲರೂ ಒಂದಷ್ಟು ಲಿಸ್ಟ್ ಡೌನ್ ಮಾಡಿದ್ರು. ನನಗೆ
ಅಷ್ಟು ಲಿಸ್ಟನ್ನ ತೆಗೆದಾಕಿ ಇನ್ನೊಬ್ರನ್ನ ಮಾಡಬೇಕು ಅಂತ. ಬಿಕಾಸ್ ದಟ್ಸ್ ವೇರ್ ದ ಮಜಾ ಕಮ್ಸ್ ಇನ್ ಅಂತ. ಅಂದರೆ ಈಗ ಒಂದು ಸೀನ್ ಬರೆಯುವಾಗ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಅನ್ಸಿದ್ದನ್ನೇ ಮಾಡ್ಬಿಟ್ರೆ ಆಡಿಯನ್ಸ್ ಅಲ್ಲಿ ಕೂತಿರೋರೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅಂದ್ಬಿಡ್ತಾರೆ. ಸೊ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನು ಕೊಟ್ಟಾಗ ಒಂದು ಸ್ವಲ್ಪ ಥ್ರಿಲ್ ಇರುತ್ತೆ. ಸೊ ಆ ಕ್ಯಾರೆಕ್ಟ್ರಿಗೆ ಯಾರನ್ನ ಕ್ಯಾಸ್ಟ್ ಮಾಡ್ಬೋದು ಅಂದಾಗ ಹೀರೋ ಲಿಸ್ಟ್ನೆಲ್ಲ ತೆಗ್ದು ಇನ್ನೇನೋ ಒಂದು ಹೊಸದ ಟ್ರೈ ಮಾಡೋಣ ಅಂತ ಅಂದಾಗ ಐ ಥಿಂಕ್ ಶುಭ್ರಾಯಪ್ಪ ಅವರು ದಿಸ್ ವಿಲ್ ಬಿ ದ ಪರ್ಫೆಕ್ಟ್ ಫಾರ್ ಅವರ್. ಯಾಕಂದ್ರೆ ಅವ್ರ ಇನ್ಸ್ಟಾಗ್ರಾಮ್ಗೂ ಪೂರ್ಣಿಮನ ಹೆಸರಿಗೂ ಮ್ಯಾಚೇ ಆಗಲ್ಲ. ಬಟ್ ಸಿನಿಮಾಗೆ ಬಂದು ನೋಡಿ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಐ ಥಿಂಕ್ ಯು ಕಾಂಟ್ ಇಮ್ಯಾಜಿನ್ ಎನಿಬಡಿ ಎಲ್ಸ್ ದೆನ್ ಶುಭ್ರಾ. ಅಂಡ್ ಈ ವರ್ಷದ ಮೊದಲನೇ ಕನ್ನಡ ಸಿನಿಮಾ ನಿಮ್ದು, ಸೊ ಕರೆಕ್ಟ್ ಅಲ್ವಾ? ಅದು ಲಾಸ್ಟ್ ಲಾಸ್ಟ್. ಸೊ ಈ ವರ್ಷದ ಮೊದಲನೇ ಕನ್ನಡ ಸಿನಿಮಾ ಮೇ ಹತ್ತಿಕ್ಕೆ ರಿಲೀಸ್ಗೆ ರೆಡಿ ಇದೆ, ರಾಮನ ಅವತಾರ. ನನ್ ಐ ಎಮ್ ರಿಯಲಿ ವೆರಿ ವೆರಿ ಹ್ಯಾಪಿ. ನಿಜವಾಗ್ಲೂ ಈ ಟೀಮ್ ಇಸ್ ರಿಯಲಿ ಸ್ಮಾರ್ಟ್, ಕೂಲ್, ಈಸಿ, ಯುನೋ. ಆ್ಯಂಡ್ ಅದೇನ ಹೇಳ್ತಾ ಇದ್ದೆ, ಐ ವಿಶ್ ನನ್ನ ರೋಲ್ ಇನ್ ಸ್ವಲ್ಪ ದೊಡ್ಡ ಇತ್ತು. ಯಾಕೆಂದರೆ ನಾನು ಅವ್ರ ಜೊತೆ ಐ ವುಡ್ ಹ್ಯಾವ್ ಸ್ಪೆಂಟ್ ಅ ಲಿಟಲ್ ಮೋರ್ ಟೈಮ್ ವಿತ್ ದೆಮ್. ಹೋಪ್ಫುಲಿ ಐ ವಿಲ್ ವರ್ಕ್ ವಿತ್ ದೆಮ್ ಅಟ್ ಸಮ್ ಟೈಮ್. ಸೊ ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರು ದೇ ಸೋ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್. ಸೊ ಟುಡೇ ದ ಫಿಲ್ಮ್, ಸೊ ನೀವು ಹೋಗಿ ಆ್ಯಂಡ್ ಆಸ್ ರಿಷಿ ಸೆಟ್, ಪ್ಲೀಸ್ ಗೋ ವಾಚ್ ಇಟ್ ಇನ್ ದ ಥಿಯೇಟರ್. ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಫಾರ್ ಆ್ಯಕ್ಟರ್ಸ್. ಎಷ್ಟು ಎಫರ್ಟ್ ಹಾಕಿದ್ದಾರೆ. ಸೊ ಆ್ಯಂಡ್ ಆಲ್ಸೋ ಎಷ್ಟು ತುಂಬ ಟೈಮ್ ಇಟ್ಸ್ ಟೇಕನ್, ಬಟ್ ದಟ್ಸ್ ಬಿಕಾಸ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತ ಹೇಳ್ತಾರಲ್ಲ. ಸೊ ದಟ್ಸ್ ವೈ ಐ ರಿಯಲಿ ಫೀಲ್ ಲೈಕ್ ದಿಸ್ ರಿಯಲಿ ನೀಡ್ ಟು ಟೇಕ್ ದಟ್ ಟೈಮ್ ಫಾರ್ ಇಟ್ ಟು ಕಮ್ ಔಟ್ ಲೈಕ್ ದಿಸ್. ಸೊ ನೀವು ಹೋಗಿ ನಿಮ್ಮ ಕುಟುಂಬ ಜೊತೆ ಈ ಫಿಲ್ಮ್ನ ನೋಡಬೇಕು, ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಯು ಜಸ್ಟ್ ಫೀಲ್ ಇಷ್ಟು ಸ್ಟ್ರೆಸ್ ಇರುವಾಗ ಯು ವಾಂಟ್ ಟು ಗೋ ಆ್ಯಂಡ್ ವಾಚ್ ಅನ್ ಈಸಿ ಕೂಲ್ ಫಿಲ್ಮ್, ದಿಸ್ ಇಸ್ ದ ಫಿಲ್ಮ್ ಯು ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಮೇ ಟೈಮ್. ಹೌದು ಸರ್, ಎಕ್ಸಾಮ್ ರಿಸಲ್ಟ್ಸ್ ಬರೋದಿದೆ. ಅದರಲ್ಲಿ ಇವರೆಲ್ಲ ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಎಕ್ಸಾಮ್ ತಗೊಂಡಿದ್ದಾರೆ. ಫಸ್ಟ್ ಟೈಮ್ ಎಕ್ಸಾಮ್ ತಗೋತಿರೋದು ನಾನೇ. ಹೌದೌದೌದೌದು. ಸೊ ಅಭಿಮಾನಿಗಳು ಚಿಟ್ ಚಾಟ್ ಆದರೆ ಏನು ಇದು ಕೊಡ್ತಾರಲ್ಲ ಕಾಪಿ ಚೀಟಿ, ಅದನ್ನು ಕೊಡ್ತೀರೋ ಏನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಪಾಸ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಿನಿಮಾ ನೋಡಿ ಬಂದಾಗ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾಕಂದರೆ ಈಗಿರೋ ಮಾರ್ಕೆಟಲ್ಲಿ ಜನಕ್ಕೆ ವಿಷಯನ ತಲುಪಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಸ್ಪೆಷಲ್ ಥ್ಯಾಂಕ್ಸ್ ಟು ನೀವು ಇವತ್ತು ಇಂಟರ್ವ್ಯೂ ತಗೋತಾ ಇದ್ದೀರಾ. ಇದನ್ನು ನೋಡ್ತಾ ಇರೋರಾಗಿರ್ಬೋದು ಅಥವಾ ಸಿನಿಮಾ ನೋಡಿ ಬಂದವರಾಗಿರ್ಬೋದು, ನಮ್ಮ ಸಿನಿಮಾ ಏನನ್ಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತನ್ನು ಪೋಸ್ಟ್ ಮಾಡಿ. ಅದು ನಿಮಗೆ ಕೇವಲ ಅದು ಒಂದು ಪೋಸ್ಟ್ ಅಂತ ಅನಿಸ್ಬೋದು, ಬಟ್ ಡೆಫಿನೆಟ್ಲಿ ಅದು ಬಿಗ್ಗೆಸ್ಟ್ ಹೆಲ್ಪ್ ಯು ಕ್ಯಾನ್ ಡು. ಅದನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ಮೇ 10ಕ್ಕೆ ನನ್ನ ಎಕ್ಸಾಮ್ ರಿಸಲ್ಟ್ನ ಪಾಸ್ ಮಾಡಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ನಾನು ಕಾಪಿ ಚೀಟಿ ಏನು ಹೊಡಿಬೇಡಿ, ಡಿಸ್ಟಿಂಕ್ಷನ್ ಪಾಸ್ ಆಗಿ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ಫಿಲ್ಮ್ ಬಿಟ್ಟು ಟೀಮ್, ಅದರೊಂದಿಗೆ ಥ್ಯಾಂಕ್ ಯು ಆಂಡ್ ಆಲ್ ದ ಬೆಸ್ಟ್. ಎಸ್ ಸರ್, ನೋಡಿದ್ಲ ಮೇ 10 ಸೊ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಎಲ್ಲರೂ ಕೂಡ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಜೀವ ಜೊತೆ ಯಶ್ವಂತ್ ಫಿಲ್ಮ್ ಬಿಟ್.